ಏನಪ್ಪ ಇದೆಲ್ಲ? ಹೇ ಸತ್ಯ ಸತ್ಯ ಸತ್ಯ, ನಮ್ಮ ಭಾಗ್ಯದ ಬಾಗಿಲು ತೆಗೆದು ಕಣ, ನಮ್ಮ ಕಷ್ಟ ಎಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯ್ತು ಕಣೋ. ನಿನ್ಗೆ ಹೆಣ್ಣು ಕೊಡೋ ಮಾವ ಬಂದಿದ್ರು ಕಣೋ. ಏನು ಮಾವನ? ಯಾರು ಗೊತ್ತಾ? ಕೋಟ್ಯಾಧಿಪತಿ ಕೃಷ್ಣಪ್ಪನವರು. ಅವ್ರಿನ್ನು ಏನ್ ಹೇಳಿದ್ರು ಗೊತ್ತಾ? ನಿನ್ ತಂಗಿಗೆ ಗಂಡು ನೋಡಿ ಅವರೇ ಸ್ವತಃ ಮದುವೆ ಮಾಡ್ತಾರಂತೆ ಕಣೋ, ಮದುವೆ ಮಾಡ್ತಾರಂತೆ. ನೋ, ಇದು ಸಾಧ್ಯ ಇಲ್ಲಪ್ಪ. ಮೊದ್ಲು ಇದನ್ನೆಲ್ಲ ಅವ್ರಿಗೆ ವಾಪಸ್ ಕೊಡ್ಬಾಪ. ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ ನಾನು ಪ್ರೀತಿನ ಲವ್ ಮಾಡ್ತಿದ್ದೀನಿ ಅಂತ. ನನ್ನ ಮದುವೆ ಅಂತ ಆದ್ರೆ ಅವಳನ್ನೇ ಮದುವೆ ಆಗೋದು. ಪ್ರೀತಿ, ಒಂದು ಕ್ಷಣ ಟೈಮ್ ಇಲ್ಲ, ನಡಿ ಈಗಿಂದಾಗಲೇ ಹೊರಟ್ಬಿಡೋಣ. ಎಲ್ಲಿಗೆ? ಮದ್ವೆ ಮಾಡ್ಕೊಳಕ್ಕೆ. ಮದ್ವೆ ಮಾಡ್ಕೊಳಕ್ಕ? ಮನೇಲಿ ನನ್ನ ಮದ್ವೆ ತಯಾರಿ ನಡೀತಾ ಇದೆ. ಆ ಸ್ಫೂರ್ತಿ ಮನೆಯವರು ನಮ್ಮ ಮನೆಯವ್ರು ತಲೆ ಕೆಡಿಸ್ಬಿಟ್ಟಿದ್ದಾರೆ. ನಮ್ಮ ಮನೆಯವರೆಲ್ಲ ಆ ಸ್ಫೂರ್ತಿನ ಒಪ್ಕೊಂಡ್ಬಿಟ್ಟಿದ್ದಾರೆ. ನೋಡು, ಇನ್ನೊಂದು ಕ್ಷಣ ತಡ ಮಾಡಿದ್ರು ಅವಳನ್ನ ತಂದು ನನ್ನ ಕುತ್ತಿಗೆ ಕಟ್ಬಿಡ್ತಾರೆ. ನಡಿ ಹೋಗೋಣ. ಮದ್ವೆ ಅಂದ್ರೆ ಏನ್ ಹುಡುಗಾಟನಾ? ನೀನ್ ಒಪ್ಪದೆ ಹೇಗ್ ಕಟ್ಬಿಡ್ತಾರ ಅವರು? ನೋ ಚಾನ್ಸ್. ಇಲ್ಲ ಪ್ರೀತಿ, ನನ್ ಮಾತು ಕೇಳು. ನಮ್ಮ ಮನೆ ಜನರೇ ಹಾಗೆ, ಅವರಿಂದ ನಮ್ಮಿಬ್ರು ಪ್ರೀತಿ ಹಾಳಾಗೋದ್ ಬೇಡ ಪ್ಲೀಸ್. ಸತ್ಯ, ಚಿಕ್ಕ ಮಕ್ಳ ತರ ಆಡ್ಬೇಡ. ನನ್ನ ಇದ್ ಒಂದ್ ವಾರ ಬಿಟ್ಬಿಡು, ಆಮೇಲೆ ನೀನ್ ಹೇಳಿದ ಹಾಗೆ ಮದ್ವೆ ಆಗೋಣ. ಈ ವಾರ ಯಾಕ್ಬೇಡ? ಫ್ಯಾಷನ್ ಶೋ ಇದೆ ಕಣೋ, ಇಷ್ಟು ದಿನ ರಿಹರ್ಸಲ್ ಮಾಡಿ ಶೋ ಟೈಮ್ ಅಲ್ಲಿ ಮದ್ವೆ ಮಾಡ್ಕೊತಾ ಕೂತ್ಕೊಂಡ್ರೆ ಹೇಗ್ ಹೇಳೋ? ಪ್ಲೀಸ್ ನನ್ ಮಾತ್ ಕೇಳೋ. ಸರಿ, ಯಾವಾಗ ಹೊರಡ್ತೀಯಾ? ಇವತ್ ರಾತ್ರಿನೇ. ನನ್ಗೋಸ್ಕರ ಒಂದ್ ವಾರ ಕಾದ್ಬಿಡು ರಾಜ, ಇಲ್ಲಿ ಬಂದ್ ಇಳಿತಿದ್ದ ಹಾಗೇನೆ ಮದ್ವೆ. ಸರಿನಾ? ಇವಾಗ ನನ್ನ ನಗ್ನಗ್ತ ಕಳ್ಸ್ಕೊಡು. ಸರಿ, ಹೋಗ್ಬಾ, ತಡ ಮಾಡ್ಬೇಡ. ಖಂಡಿತ ಇಲ್ಲ. ಹೋಗೋಕ್ ಮುಂಚೆ ಒಂದ್ ಬ್ಯೂಟಿಫುಲ್ ಹಗ್. ಐ ನಾಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಏನ್ರಿ ನಿಮ್ ಮಾತು? ನಿಮ್ಗೆ ಖುಷಿಯಾಗೋ ವಿಚಾರ ಸರ್. ನನಗೆ ನಿಮ್ಮಿಂದ ಖುಷಿ, ನಿಮ್ಮಿಂದ ತೊಂದರೆನೆ ಆಗ್ತಾರೋ ನನಗೆ ಖುಷಿ ಎಲ್ಲ ಬರ್ಬೇಕ್ರಿ? ತಗೊಳ್ಳಿ ಸರ್. ಏನದು, ಲೀವ್ ಲೆಟರ್? ಲೀವ್ ಸ್ಯಾಂಕ್ಷನ್ ಮಾಡಕ್ ಆಗಲ್ಲ. ಅಲ್ಲ, ಮತ್ತೆ ರೆಸಿಗ್ನೇಷನ್ ಲೆಟರ್. ರೆಸಿಗ್ನೇಷನ್? ಯಾಕೆ? ನಂದೇ ಸರ್, ತಗೊಳ್ಳಿ ಸರ್. ನಾನು ಈ ಕಾಲೇಜಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ನನಗೂ ನಿಮಗೂ ಟ್ಯಾಲಿನೇ ಆಗ್ತಾ ಇಲ್ಲ. ನಾ ಕೂತ್ರು ಬೈತೀರಾ, ನಿಂತರು ಬೈತೀರಾ, ನೀವು ಕೂತ್ಕೊಳ್ಳಿ ಅಂದ್ರು ಬೈತೀರಾ, ಗುಡ್ ಮಾರ್ನಿಂಗ್ ಅಂದ್ರು ಬೈತೀರಾ. ನನಗೂ ನಿಮ್ಮ ಕೈಲಿ ಬೈಸ್ಕೊಂಡು ಬೈಸ್ಕೊಂಡು ಜೀವನ ರೋಸೋಗ್ಬಿಟ್ಟಿದೆ ಸರ್. ನಾನು ಮೇಷ್ಟ್ರು, ನನಗೂ ಮಾನ ಮರ್ಯಾದೆ ಇಲ್ವಾ ಸರ್? ಅದಕ್ಕೆ ಹೊರಗಡೆ ಹೋಗಿ ಡಿಗ್ನಿಫೈಡ್ ಆಗಿ ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಈ ರೆಸಿಗ್ನೇಷನ್ ಕೊಡ್ತಾ ಇದ್ದೀನಿ. ತಗೊಳ್ಳಿ, ಸಂತೋಷ ಪಡಿ ಸರ್. ನಾನೇ ಮ್ಯಾನೇಜ್ಮೆಂಟ್ಗೆ ರೆಕಮೆಂಡ್ ಮಾಡಿ ನಿಮ್ಮನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತಿದ್ದೆ. ನೀವಾಗಿ ರೆಸಿಗ್ನೇಷನ್ ಕೊಟ್ಟು ದೊಡ್ಡ ಉಪಕಾರ ಮಾಡಿದ್ರಿ. ಕೊಡಿಲಿ. ಹಲೋ ಜನಾರ್ದನ್ ಅವ್ರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಅಂತೂ ನಿಮ್ಮಿಂದ ನಮ್ಮ ಕಾಲೇಜ್ ಒಳ್ಳೆ ಹೆಸರು ಕಂಡ್ರಿ. ಥ್ಯಾಂಕ್ ಯು ಸರ್. ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಬಿಜಾಪುರ ಕಾಲೇಜ್ಗೆ ಒಳ್ಳೆ ಹೆಸರಿಲ್ಲ ಕಣ್ರಿ, ಪರ್ಸೆಂಟೇಜ್ ಕಡಿಮೆ ಬಂದಿದೆ. ಆದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ನವರು ನಿಮ್ಮನ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸರ್, ಈ ಕಾಲೇಜ್ ಗತಿ? ಕಾಶಿ ಅವರಿದಾರಲ್ಲ, ಅವ್ರನ್ನ ಪ್ರಿನ್ಸಿಪಲ್ ಮಾಡ್ತಾ ಇದೀವಿ.